ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಮಕ್ಕಳನ್ನು ಶಿಕ್ಷಿಸಿರಿ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 22:6 ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನೋಡ್ರಿ, ಈಗ ಓದಿದಂಥ ವಾಕ್ಯ ಭಾಗ ಏನು ಹೇಳುತ್ತದೆ? ನಡೆಯಬೇಕಾದಂಥ ಮಾರ್ಗಕ್ಕೆ ತಕ್ಕಂತೆ ಮಗನನ್ನು ಶಿಕ್ಷಿಸಬೇಕಂತೆ. ಈಗೆಲ್ಲ ಕಾನೂನೆಲ್ಲ ಚೇಂಜ್ ಆಗಿದೆ. ನಮ್ಮ ದೇಶದಲ್ಲಾದರೂ ಪರವಾಗಿಲ್ಲ, ಹೆತ್ತವರು ಪೋಷಕರು ಮಕ್ಕಳನ್ನು ಶಿಕ್ಷಿಸಿ ತಪ್ಪು ಮಾಡಿದಾಗ ಅದನ್ನು ಮಾಡಬೇಡ ಮಗ ಎಂಬುದಾಗಿ ಹೇಳ್ತಾರೆ. ಹೊರದೇಶದಲ್ಲಿ ಹಂಗಲ್ರಿ, ಮಕ್ಕಳನ್ನು ಶಿಕ್ಷಿಸಿದರೆ ತಂದೆ ತಾಯಿಗಳನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ನೋಡ್ರಿ, ಎಂತೆಂಥ ಕಾನೂನುಗಳೆಲ್ಲ ಬಂದಿದೆ. ಅದರ ನಿಮಿತ್ತವಾಗಿ ಅನೇಕ ಹೊರದೇಶದ ಮಕ್ಕಳು ದಾರಿ ತಪ್ಪಿ ನಡೆಯುತ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಒಂದು ವಿಧವೆಯ ತಾಯಿ ಮಗನನ್ನು ನೋಡಲು ಜೈಲಿಗೆ ಹೋಗುತ್ತಾಳೆ. ಅಲ್ಲಿ ಮಗ ತನ್ನ ತಾಯಿಯನ್ನು ನೋಡಲು ಇಷ್ಟಪಡೋದಿಲ್ಲ, ನನ್ನ ನೋಡಲು ಬರಬೇಡ್ರಿ ಎಂಬುದಾಗಿ ಖಡಾಖಂಡಿತವಾಗಿ ಹೇಳಿ ಕಳಿಸಿದ. ಮರುದಿನ ಮಗನನ್ನು ಕಳ್ಳತನದ ಅಪರಾಧಕ್ಕಾಗಿ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಅವನ ತಾಯಿ ಬರುತ್ತಾಳೆ. ಆದರೆ ಮಗನಿಗೆ ತಾಯಿಯನ್ನು ನೋಡಲು ಇಷ್ಟವಿರಲಿಲ್ಲ. ತಾಯಿ ಬಲವಂತ ಮಾಡಿ ಕೇಳಿಕೊಂಡಿದ್ದರಿಂದ ಮಗ ನೋಡಲು ಬಂದನು. ಆಗ ತಾಯಿಯನ್ನು ನೋಡಿ ಹೇಳಿದಂಥ ವಿಷಯ, ನನ್ನ ಈ ಸ್ಥಿತಿಗೆ ನೀವೇ ಕಾರಣ ಎಂಬುದಾಗಿ ತಾಯಿಯನ್ನು ನಿಂದಿಸಿದ. ಆಗ ತಾಯಿ, ಯಾಕಪ್ಪ ಹಾಗೆ ಹೇಳ್ತಿ ಎಂಬುದಾಗಿ ಕೇಳಿದಾಗ, ನಾನು ಚಿಕ್ಕವನಿದ್ದಾಗ ಸಣ್ಣ ಪುಟ್ಟ ವಸ್ತುಗಳನ್ನು ಕದಿಯುತ್ತಾ ಇದ್ದಾಗ ನೀವು ನನ್ನನ್ನು ಗದರಿಸಲಿಲ್ಲ, ಸರಿ ಮಾಡಲಿಲ್ಲ, ಅದಕ್ಕೆ ಇವತ್ತು ದೊಡ್ಡ ಕಳ್ಳನಾಗಿ ಜೈಲಿನಲ್ಲಿ ನಾನು ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದೇನೆ. ತಾಯಿ ಹೇಳಿದಳು, ಹೌದು ಮಗ, ನನ್ನ ತಪ್ಪಿನ ನಿಮಿತ್ತವಾಗಿ ಇವತ್ತು ನೀನು ಜೈಲಿನಲ್ಲಿದ್ದೀಯ. ನಿನ್ನ ಮೇಲಿನ ಪ್ರೀತಿಯಿಂದ ನಾನು ನಿನ್ನ ಗದರಿಸಲಿಲ್ಲ, ಶಿಕ್ಷಿಸಲಿಲ್ಲ, ತಿದ್ದಲಿಲ್ಲ, ಅದು ನನ್ನ ದೊಡ್ಡ ತಪ್ಪು, ಅದರ ನಿಮಿತ್ತವಾಗಿ ಇವತ್ತು ನೀನು ಜೈಲಿನಲ್ಲಿರೋದು. ನೋಡ್ರಿ, ಮಕ್ಕಳ ತಪ್ಪನ್ನು ನಾವು ಸರಿಪಡಿಸಬೇಕು, ಮಕ್ಕಳನ್ನು ತಿದ್ದಬೇಕು, ಮಕ್ಕಳನ್ನು ಶಿಕ್ಷಿಸಬೇಕು. ಕೆಲವು ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿ ಬಂದರೂ ಅವರ ಪರವಾಗಿ ಮಾತನಾಡಿ ಏನೋ ಅವರು ಸಾಧನೆ ಮಾಡಿದ ಹಾಗೆ ಮಾಡುತ್ತಾರೆ. ಹಾಗಿರಬಾರ್ದ್ರಿ. ನಮ್ಮ ಜೀವಿತದಲ್ಲಿ ಮಕ್ಕಳನ್ನು ಎಲ್ಲಿ ತಿದ್ದಬೇಕೋ, ಎಲ್ಲಿ ಸರಿಪಡಿಸಬೇಕೋ, ಸರಿಯಾದ ಸ್ಥಳದಲ್ಲಿ ತಿದ್ದಿ ಸರಿಪಡಿಸಿದರೆ ಅವರು ದೊಡ್ಡವರಾದಾಗ ದಾರಿ ತಪ್ಪುವುದಿಲ್ಲ. ಸತ್ಯವೇದದಲ್ಲಿ ಸಹ ಏಲಿ ಎಂಬಂಥ ಯಾಜಕ, ಅವರು ಮಕ್ಕಳು ಆಲಯದಲ್ಲಿ ಸೇವೆ ಮಾಡ್ತಾ ಇದ್ದರು, ಕೆಲವು ವಿಷಯಗಳಲ್ಲಿ ಅವರು ತಪ್ಪು ಮಾಡ್ತಾ ಇದ್ದರು, ಅದೆಲ್ಲವೂ ತಂದೆಗೆ ಗೊತ್ತಿದ್ದರೂ ಕೂಡ ತಂದೆ ಗದರಿಸಲಿಲ್ಲರಿ. ಅದರ ನಿಮಿತ್ತವಾಗಿ ಹೋಪ್ನಿ ಪಿನಹಾಸ, ಅವನ ಮಕ್ಕಳು, ಅವರ ಹೆಸರದು, ಅವರಿಬ್ಬರು ಕೂಡ ಯೌವನ ಪ್ರಾಯದಲ್ಲೇ ತೀರಿ ಹೋಗಿಬಿಟ್ಟರು. ಒಂದು ವೇಳೆ ಗದರಿಸಿ ಬುದ್ಧಿ ಹೇಳಿದರೆ ಮಕ್ಕಳು ಸರಿಯಾಗ್ತಾ ಇದ್ರೇನು, ಆದರೆ ಯೌವನ ಪ್ರಾಯದಲ್ಲೇ ಒಂದೇ ದಿನದಲ್ಲಿ ದೇವರ ಕೋಪದ ನಿಮಿತ್ತವಾಗಿ ಆ ಮಕ್ಕಳು ಮರಣ ಹೊಂದಿದರು. ಅದು ಮಾತ್ರವಲ್ಲ, 40 ಕಾಲ ಇಸ್ರಾಯೇಲರಿಗೆ ನ್ಯಾಯ ವಿಚಾರಿಸುತ್ತಾ ಇದ್ದಂಥ ಪ್ರವಾದಿಯಾದ ಸಾಮುವೇಲನ ಮಕ್ಕಳು, ಅವರು ಸಹ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾಗಿ ತೀರ್ಪು ಮಾಡ್ತಾ ಇದ್ರಂತೆ. ನೋಡ್ರಿ, ನಾನು ನೆನೆಸ್ತಾನೆ, ಸ್ತೋತ್ರ. ಸಾಮುವೇಲನು ಸಹ ಅವನು ತನ್ನ ಸೇವೆಯಲ್ಲೇ ಬ್ಯುಸಿಯಾಗಿದ್ದ, ಮಕ್ಕಳನ್ನು ಗದರಿಸಲಿಲ್ಲ, ಮಕ್ಕಳು ತಪ್ಪಾದ ದಾರಿ ಹಿಡಿದಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸುತ್ತಿದ್ದೇವೆ? ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಬೆಳೆಸುತ್ತಾ ಇದ್ದೇವ, ಅಥವಾ ಪ್ರಾಪಂಚಿಕ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಬೆಳೆಸುತ್ತಾ ಇದ್ದೇವ? ಯೋಚಿಸೋಣ. ಯೋಬನು ತನ್ನ ಮಕ್ಕಳ ಮುಂದೆ ಉತ್ತಮನಾಗಿದ್ದನು, ಮತ್ತು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ಪಾಪ ಮಾಡಿರಬಹುದೆಂಬುದಾಗಿ ಭಾವಿಸಿ ಅವರಿಗಾಗಿ ದೇವರ ಬಳಿ ಪ್ರಾರ್ಥಿಸಿ ಯಜ್ಞವನ್ನು ಸಮರ್ಪಿಸುತ್ತಾ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ನಮ್ಮ ಮಕ್ಕಳನ್ನು ತಿದ್ದಿ ಸರಿಪಡಿಸಿ ಸರಿಯಾಗಿ ದೇವರ ವಾಕ್ಯದಲ್ಲಿ ಬೆಳೆಸೋಣ. ನಿಶ್ಚಯವಾಗಿ ಆ ಮಕ್ಕಳು ಮುಂದಿನ ಪೀಳಿಗೆಗೆ ಆಶೀರ್ವಾದವಾಗಿರುತ್ತಾರೆ. ಕಣ್ಣುಗಳನ್ನು ಮುಚ್ಚೋಣ. ದೇವರೇ, ನನಗೆ ನನ್ನ ಮಕ್ಕಳನ್ನು ಬೆಳೆಸಲಿಕ್ಕೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಮಕ್ಕಳನ್ನು ಶಿಕ್ಷಿಸಿರಿ ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ. ಹೌದಪ್ಪ, ಅನೇಕ ಸಾರಿ ನಾವು ಮಕ್ಕಳನ್ನು ಮುದ್ದು ಮಾಡಿ ಅವರು ತಪ್ಪಿ ನಡೆಯುವಾಗ ಅವರಿಗೆ ಆಲೋಚನೆ ಹೇಳದೆ ಅನೇಕ ಮಕ್ಕಳು ದಾರಿ ತಪ್ಪಿ ನಡೆದಿದ್ದಾರೆ. ಸ್ವಾಮಿ ದೇವರೇ, ನಮ್ಮನ್ನು ಮನ್ನಿಸಿರಿ. ಕರ್ತನ, ನೀವು ಕೊಟ್ಟಂಥ ಮಕ್ಕಳು ನಿನ್ನ ಕೃಪೆಯಲ್ಲಿ ಬೆಳೆಸಬೇಕು, ನಿನ್ನ ಭಯದಲ್ಲಿ ಬೆಳೆಸಬೇಕು, ಆತ್ಮೀಕ ವಿಷಯದಲ್ಲಿ ಬೆಳೆಸಬೇಕು. ಅನೇಕ ಪೋಷಕರಿಗೆ ನೀವು ಸಹಾಯ ಮಾಡಿರಿ. ನಿನ್ನ ವಾಕ್ಯದಂತೆ
ನಿನ್ನ ವಚನದಲ್ಲಿ ಮಕ್ಕಳನ್ನು ಬೆಳೆಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡಿರಿ. ಸ್ತುತಿ ಗನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಸೋಣ. ಕರ್ತನ ನಾಮವನ್ನು ಘನಪಡಿಸೋಣ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.